ಸ್ಪರ್ಧಾರ್ಥಿಗಳೇ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಅತಿ ಸಂಭವನೀಯ ಪ್ರಶ್ನೆಗಳಾಗಿರುವ ಸ್ನೇಹಿತರೆ ಯಾಕಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಸ್ನೇಹಿತರೆ ಈಗಿನ ಕಾಲದಲ್ಲಿ ತುಂಬಾ ತುಂಬಾನೇ ಪ್ರಶ್ನೆಗಳು ಕೇಳ್ತಾ ಇದೆ ಅದಕ್ಕೋಸ್ಕರ ತುಂಬಾ ತುಂಬಾ ಸಂಭವನೀಯ ಪ್ರಶ್ನೆ ಆಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸ ಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿನಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ಸೊ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಭಾರತದ ರಾಜ್ಯಗಳ ಭಾರತದ ರಾಜ್ಯಗಳ ವಿಧಾನಸಭೆಗಳಲ್ಲಿ ಮಸೂದೆಯನ್ನು ಹಣಕಾಸು ಮಸೂದೆಯೇ ಅಲ್ಲವೇ ಎಂದು ಯಾರು ನಿರ್ಧರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ವಿಧಾನಸಭಾ ಸದಸ್ಯರು ಆಪ್ಷನ್ ಸಿ ಸರಿಯಾದ ಉತ್ತರ ವಿಧಾನಸಭಾ ಸದಸ್ಯರು ನೆಕ್ಸ್ಟ್ ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಅಧಿವೇಶನವನ್ನು ಯಾರು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಷ್ಟ್ರಪತಿಗಳು ಆಪ್ಷನ್ ಸಿ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಸ್ನೇಹಿತರೆ ಒಂದು ನೂರ ಎಂಟನೆಯ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಲೋಕಸಭೆ ಮತ್ತು ರಾಜ್ಯಸಭೆ ಅವರಿಬ್ಬರಿಗೆ ಏನಪ್ಪ ಇಬ್ಬರಿಗೆ ಅಧಿವೇಶನಕ್ಕೆ ಕರೆಯುತ್ತಾರೆ ಸ್ನೇಹಿತರೆ ಸೊ ಈ ಜಂಟಿ ಅಧಿವೇಶನದ ಅಧ್ಯಕ್ಷರು ಲೋಕಸಭಾ ಸ್ಪೀಕರ್ ಅವರು ವಹಿಸುತ್ತಾರೆ ನೆಕ್ಸ್ಟ್ ಲೋಕಸಭೆಯ ಸಭಾ ಅಧ್ಯಕ್ಷರನ್ನು ಯಾರು ಚುನಾಯಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಲೋಕಸಭಾ ಸದಸ್ಯರು ಆಪ್ಷನ್ ಎ ಸರಿಯಾದ ಉತ್ತರ ಲೋಕಸಭಾ ಸದಸ್ಯರು ನೆಕ್ಸ್ಟ್ ಭಾರತದ ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ಳುವ ವ್ಯಕ್ತಿಗೆ ಆಗಿರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಸಿ ಸರಿಯಾದ ಉತ್ತರ ಇಪ್ಪತ್ತೈದು ವರ್ಷಗಳು ನೆಕ್ಸ್ಟ್ ಭಾರತ ಪ್ರಧಾನ ಮಂತ್ರಿಯನ್ನು ಯಾರು ನೇಮಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಾಷ್ಟ್ರಪತಿಗಳು ಆಪ್ಷನ್ ಡಿ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಸ್ನೇಹಿತರೆ ಭಾರತದ ಪ್ರಧಾನ ಮಂತ್ರಿಯನ್ನು ರಾಷ್ಟ್ರಪತಿಯವರು ನೇಮಕ ಮಾಡಿದರೆ ಪ್ರಧಾನಮಂತ್ರಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರಂದರೆ ಅವರು ಕೂಡ ರಾಷ್ಟ್ರಪತಿ ನೆಕ್ಸ್ಟ್ ಭಾರತವು ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಥವಾ ಪಡೆಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಐರ್ಲೆಂಡ್ ಸಂವಿಧಾನ ಆಪ್ಷನ್ ಸಿ ಸರಿಯಾದ ಉತ್ತರ ಐರ್ಲೆಂಡ್ ಸಂವಿಧಾನದಿಂದ ಭಾರತ ದೇಶದ ಸಂವಿಧಾನವು ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ತುರ್ತು ಪರಿಸ್ಥಿತಿಯ ಅಂಶಗಳ ಮೇಲೆ ಈ ಕೆಳಗಿನ ಯಾವುದು ಹೆಚ್ಚಿನ ಪ್ರಭಾವ ಬೀರಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜರ್ಮನಿಯ ವೈಮರ್ ಸಂವಿಧಾನ ಆಪ್ಷನ್ ಬಿ ಸರಿಯಾದ ಉತ್ತರ ಜರ್ಮನಿಯ ವೈಮರ್ ಸಂವಿಧಾನ ನೆಕ್ಸ್ಟ್ ಶಕ್ತಿಯುತ ಕೇಂದ್ರ ಸರ್ಕಾರವುಳ್ಳ ಒಕ್ಕೂಟ ವ್ಯವಸ್ಥೆಯನ್ನು ಭಾರತ ಸಂವಿಧಾನವು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಯುಎಸ್ಎ ಆಪ್ಷನ್ ಎ ಸರಿಯಾದ ಉತ್ತರ ಎಸ್ ಎ ನೆಕ್ಸ್ಟ್ ಭಾರತ ಸಂವಿಧಾನವು ಬ್ರಿಟಿಷ್ ಸಂವಿಧಾನದಿಂದ ಯಾವ ಅಂಶವನ್ನು ಅಳವಡಿಸಿಕೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಂಸದೀಯ ಪದ್ಧತಿ ಸರ್ಕಾರ ಆಪ್ಷನ್ ಎ ಸರಿಯಾದ ಉತ್ತರ ಸಂಸದೀಯ ಪದ್ಧತಿ ಪದ್ಧತಿಯ ಸರ್ಕಾರ ನೆಕ್ಸ್ಟ್ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಥವಾ ಕಲ್ಪನೆಯನ್ನು ಸಂವಿಧಾನದ ಯಾವ ಭಾಗ ಒಳಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಜ್ಯ ನೀತಿಯ ನಿರ್ದೇಶಾತ್ಮಕ ಸೂತ್ರಗಳು ಆಪ್ಷನ್ ಸಿ ಸರಿಯಾದ ಉತ್ತರ ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವ ಸೂತ್ರಗಳು ನೆಕ್ಸ್ಟ್ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ವಿಧಿಗಳು ಒಳಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹನ್ನೆರಡರಿಂದ ಮೂವತ್ತೈದರವರೆಗಿನ ವಿಧಿಗಳು ಆಪ್ಷನ್ ಡಿ ಸರಿಯಾಗಿ ಇರತಕ್ಕಂಥ ಉತ್ತರ ಹನ್ನೆರಡರಿಂದ ಮೂವತ್ತೈದುವರೆಗಿನ ವರೆಗಿನ ವಿಧಿಗಳನ್ನು ಇದಕ್ಕೆ ಇದರಲ್ಲಿ ಏನಪ್ಪಾ ಅಂದರೆ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಆಪ್ಷನ್ ಡಿ ಸರಿಯಾಗಿ ಇರತಕ್ಕಂಥ ಉತ್ತರ ನೆಕ್ಸ್ಟ್ ಭಾರತದಲ್ಲಿ ಪ್ರಜಾಸತ್ತೆಯು ಯಾವ ಅಂಶದ ಮೇಲೆ ನಿಂತಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜನರಿ ಜನರಿಗಿರುವ ಸರ್ಕಾರವನ್ನು ಆಯ್ಕೆ ಮಾಡುವ ಮತ್ತು ಬದಲಾಯಿಸುವ ಹಕ್ಕು ನೋಡಿ ಜನರಿಗಿ ಜನರಿಗಿರುವ ಸರ್ಕಾರವನ್ನು ಆಯ್ಕೆ ಮಾಡುವ ಮತ್ತು ಬದಲಾಯಿಸುವ ಹಕ್ಕು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಯಾವುದು ಕಾನೂನು ರೂಪಿಸುವ ಅಧಿಕಾರ ಯಾರಿಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಂಸತ್ತು ಆಪ್ಷನ್ ಎ ಸರಿಯಾದ ಉತ್ತರ ಸಂಸತ್ತು ನೆಕ್ಸ್ಟ್ ರಾಜ್ಯವೊಂದರ ರಾಜ್ಯಪಾಲರು ಹೊರಡಿಸಿದ ಸುಗ್ರೀವಾಜ್ಞೆಯ ಸುಗ್ರೀವಾಜ್ಞೆ ಎಷ್ಟು ಕಾಲ ಕಾ ಎಷ್ಟು ಕಾಲ ಚಲಾವಣೆಯಲ್ಲಿ ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಪ್ಷನ್ ಡಿ ಶಾಸನ ಸಭೆಯ ಅಧಿವೇಶನ ಸೇರಿದ ಆರು ವಾರಗಳವರೆಗೆ ಸ್ನೇಹಿತರೆ ಇಲ್ಲಿ ತಿಂಗಳಾಗಿದೆ ಸೊ ಶಾಸನಗಳ ಶಾಸನ ಸಭೆಯು ಅಧಿವೇಶನ ಸೇರಿದ ಆರು ವಾರಗಳವರೆಗೆ ಇರುತ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಭಾರತದಲ್ಲಿ ಕಾನೂನು ಮುಂದೆ ಸಮಾನತೆ ಎಂಬುದರ ಭಾರತದಲ್ಲಿ ಕಾನೂನು ಮುಂದೆ ಸಮಾನತೆ ಎಂಬುದರ ಮೂಲ ಯಾವುದು ಇದಕ್ಕೆ ಸಂವಿಧಾನ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸಂವಿಧಾನ ಆಪ್ಷನ್ ಸಿ ಸರಿಯಾದ ಉತ್ತರ ಸಂವಿಧಾನ ನೆಕ್ಸ್ಟ್ ಭಾರತ ಸಂವಿಧಾನದ ಕರಡು ಸಮಿತಿಯು ಸಮಿತಿಯು ಅದರ ಅಧ್ಯಕ್ಷರನ್ನು ಒಳಗೊಂಡಂತೆ ಎಷ್ಟು ಸದಸ್ಯರನ್ನು ಒಳ ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಏಳು ಆಪ್ಷನ್ ಎ ಸರಿಯಾದ ಉತ್ತರ ಏಳು ಸ್ನೇಹಿತರೆ ಕರಡು ಸಮಿತಿಯು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಈ ಕರಡು ಸಮಿತಿಯು ಸ್ಥಾಪನೆ ಸ್ನೇಹಿತರೆ ಸೊ ಇದರಲ್ಲಿ ಅಧ್ಯಕ್ಷ ಮತ್ತು ಎಲ್ಲರೂ ಒಳಗೊಂಡು ನೋಡಬೇಕಂದ್ರೆ ಟೋಟಲ್ ಏಳಾಗಿದ್ರೆ ಇದರ ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ ಅಂತ ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರನ್ನು ವಹಿಸಿದರು ನೆಕ್ಸ್ಟ್ ಭಾರತ ಸಂವಿಧಾನವನ್ನು ರೂಪಿಸಲು ಸಂವಿಧಾನದ ರಚನಾ ಸಭೆಯು ಎಷ್ಟು ಸಮಿತಿಯನ್ನು ರಚಿಸಿತ್ತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಏಳು ಆಪ್ಷನ್ ಡಿ ಸರಿಯಾದ ಉತ್ತರ ಏಳು ನೆಕ್ಸ್ಟ್ ಭಾರತ ಸಂವಿಧಾನದ ರಚನಾ ಸಮಿತಿಯ ಮುಂದೆ ಪೀಠಿಕೆಯನ್ನು ಸಂವಿಧಾನದಲ್ಲಿ ಸೇರುವಂತೆ ಸೂಚಿಸಿ ಸೂಚನೆಯನ್ನು ಮಂಡಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಎ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಈಗ ಈಗ ಭಾರತದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ ಈಗ ಭಾರತದಲ್ಲಿರುವ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ನಮಗೆ ಕಮೆಂಟ್ ರೂಪದಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ ನೋಡಿ ಸ್ನೇಹಿತರೆ ಈಗ ಭಾರತದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಅಂತೇಳಿ ಪ್ರಶ್ನೆಗೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ